ಲೋಕೋಪಯೋಗಿ ಸಚಿವರ ತವರಲ್ಲೇ ಮಹಾ ಗೋಲ್ಮಾಲ್ ನಡೆದಿದೆ. ಸರ್ಕಾರಿ ಜಾಗ ಕಬಳಿಸಲು ಹೆಚ್ಕೆಇ ಶಿಕ್ಷಣ ಸಂಸ್ಥೆ ಪ್ರಯತ್ನ ಪಟ್ಟಿದ್ದು, ಕಲಬುರಗಿಯ ಪ್ರತಿಷ್ಠಿತ ಹೆಚ್ಕೆಇ ಶಿಕ್ಷಣ ಸಂಸ್ಥೆ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಸರ್ಕಾರಕ್ಕೆ ವಂಚಿಸಿ ಪಿಐಐಡಿ ನಂಬರ್ ಬಳಸಿತ್ತ? ಹಾಗಾದ್ರೆ ಶಿಕ್ಷಣ ಸಂಸ್ಥೆ 170 ಕೋಟಿ ಮೌಲ್ಯದ ಸುಮಾರು 14 ಎಕರೆ ಭೂಮಿ ಕಬಳಿಕೆಗೆ ಯತ್ನಿಸಿದ್ದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ತನಿಖೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಂಆರ್ಎಂಸಿ ಕಾಲೇಜಿಗೆ ಪಾಲಿಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣವಾಗಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಪಾಲಿಕೆಯ ಆಯುಕ್ತ ಪಾಟೀಲ್ ಭುವನೇಶ್ ದೇವಿದಾಸ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೆಚ್ಕೆಇ ಶಿಕ್ಷಣ ಸಂಸ್ಥೆಯಿಂದ ಮಹಾ ಗೋಲ್ಮಾಲ್ ನಡೆದಿದ್ದು, 14 ಎಕರೆ ಭೂಮಿ ಕಬಳಿಕೆಗೆ ಯತ್ನಿಸಿದ್ದಾರೆ. ಲೋಕೋಪಯೋಗಿ ಸಚಿವರ ತವರಲ್ಲೇ ಈ ಮಹಾ ಗೋಲ್ಮಾಲ್ ನಡೆದಿದ್ದು, ಈಗ ಅನುಮತಿ ಇಲ್ಲದೆ ಒಂದು ವೇಳೆ ಕಟ್ಟಡ ನಿರ್ಮಾಣವಾಗಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಪಾಲಿಕೆ ಆಯುಕ್ತ ಪಾಟೀಲ್ ಭುವನೇಶ್ ದೇವಿದಾಸ್ ರಿಯಾಕ್ಟ್ ಮಾಡಿದ್ದಾರೆ. ಹೆಚ್ಕೆಇ ಸೊಸೈಟಿಯಿಂದನೇ ಸೆಡಮ್ ರೋಡ್ ನಂಗೆ ಹೋಗೋ ದಾರಿದಲ್ಲಿ ಅರೌಂಡ್ 14 ಎಕರು ಲ್ಯಾಂಡ್ ಏನಿದೆ, 50 ವರ್ಷದ್ದು ಲೀಸು ಹೆಚ್ಕೆ ಸೊಸೈಟಿದವರು ತೊಗೊಂಡಿದ್ದಾರೆ. ಅದರಲ್ಲಿ ಅದು ಲೀಸ್ ಏನಿದೆ ಅವಧಿ ಮತ್ತೊಮ್ಮೆ ಅವರು ಇದು ರಿನ್ಯೂ ಮಾಡ್ಕೊಳ್ಳೋಕ್ಕೆ ಅಪ್ಲೈ ಮಾಡಿದ್ದಾರೆ. ಅದರ ಸಂಬಂಧಪಟ್ಟಂತೆ ಏನಿದೆ ಈಗ ಒಂದು ಈ ಕಂಪ್ಲೇಂಟ್ ಬಂದಿದೆ. ಇದರಲ್ಲಿ ಏನಿದೆ ಆ ಲೀಸ್ ಮೇಲೆ ಏನಿದೆ ಪಿ ಐ ಡಿ ಕೊಟ್ಟು ಟ್ಯಾಕ್ಸೇಷನ್ ಪರ್ಪಸ್ ಸಲುವಾಗಿ ಅವರು ಟ್ಯಾಕ್ಸ್ ತುಂಬುತ್ತಾ ಇದ್ದಾರೆ. ಆಮೇಲೆ ಒಂದು ಒಂದೆರಡು ಕಡೆ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ, ಅದರಲ್ಲಿ ಏನು ಕಾರ್ಪೊರೇಷನಿಂದನೇ ಪರ್ಮಿಷನ್ ತೊಗೊಂಡಿಲ್ಲ ಅಂತಲೇ ಕಂಪ್ಲೇಂಟ್ ಒಂದು ಬಂದಿದೆ. ಅದರಲ್ಲಿ ಏನಿದೆ ಎರಡು ಇದರಲ್ಲಿ ನಾವು ಎನ್ಕ್ವೈರಿ ಮಾಡ್ತೀವಿ. ಫಸ್ಟ್ ಏನಂತಂದರೆ ಲೀಸ್ ಬೇಸಿಸ್ ಮೇಲೆ ಏನಿದೆ ಪಿ ಐ ಡಿ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಪರ್ಪಸ್ಗೆ ಕೊಟ್ಟಿದ್ದಾರೆ, ಯಾವ ದಾಖಲಾತಿ. ಲೋಕೋಪಯೋಗಿ ಸಚಿವರ ತವರಲ್ಲೇ ಮಹಾ ಗೋಲ್ಮಾಲ್ ನಡೆದಿದೆ. ಸರ್ಕಾರಿ ಜಾಗ ಕಬಳಿಸಲು ಹೆಚ್ಕೆಇ ಶಿಕ್ಷಣ ಸಂಸ್ಥೆ ಪ್ರಯತ್ನ ಪಟ್ಟಿದ್ದು, ಕಲಬುರಗಿಯ ಪ್ರತಿಷ್ಠಿತ ಹೆಚ್ಕೆಇ ಶಿಕ್ಷಣ ಸಂಸ್ಥೆ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಸರ್ಕಾರಕ್ಕೆ ವಂಚಿಸಿ ಪಿಐಐಡಿ ನಂಬರ್ ಬಳಸಿತ್ತ? ಹಾಗಾದ್ರೆ ಶಿಕ್ಷಣ ಸಂಸ್ಥೆ 170 ಕೋಟಿ ಮೌಲ್ಯದ ಸುಮಾರು 14 ಎಕರೆ ಭೂಮಿ ಕಬಳಿಕೆಗೆ ಯತ್ನಿಸಿದ್ದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ತನಿಖೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಂಆರ್ಎಂಸಿ ಕಾಲೇಜಿಗೆ ಪಾಲಿಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣವಾಗಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಪಾಲಿಕೆಯ ಆಯುಕ್ತ ಪಾಟೀಲ್ ಭುವನೇಶ್ ದೇವಿದಾಸ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೆಚ್ಕೆಇ ಶಿಕ್ಷಣ ಸಂಸ್ಥೆಯಿಂದ ಮಹಾ ಗೋಲ್ಮಾಲ್ ನಡೆದಿದ್ದು, 14 ಎಕರೆ ಭೂಮಿ ಕಬಳಿಕೆಗೆ ಯತ್ನಿಸಿದ್ದಾರೆ. ಲೋಕೋಪಯೋಗಿ ಸಚಿವರ ತವರಲ್ಲೇ ಈ ಮಹಾ ಗೋಲ್ಮಾಲ್ ನಡೆದಿದ್ದು, ಈಗ ಅನುಮತಿ ಇಲ್ಲದೆ ಒಂದು ವೇಳೆ ಕಟ್ಟಡ ನಿರ್ಮಾಣವಾಗಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಪಾಲಿಕೆ ಆಯುಕ್ತ ಪಾಟೀಲ್ ಭುವನೇಶ್ ದೇವಿದಾಸ್ ರಿಯಾಕ್ಟ್ ಮಾಡಿದ್ದಾರೆ. ಸೊಸೈಟಿಯಿಂದನೇ ಸೆಡಮ್ ರೋಡ್ ನಂಗೆ ಹೋಗೋ ದಾರಿದಲ್ಲಿ ಅರೌಂಡ್ 14 ಎಕರು ಲ್ಯಾಂಡ್ ಏನಿದೆ 50 ವರ್ಷದ್ದು ಲೀಸು ಹೆಚ್ಕೆ ಸೊಸೈಟಿದವರು ತೊಗೊಂಡಿದ್ದಾರೆ. ಅದರಲ್ಲಿ ಅದು ಲೀಸ್ ಏನಿದೆ ಅವಧಿ ಮತ್ತೊಮ್ಮೆ ಅವರು ಇದು ರಿನ್ಯೂ ಮಾಡ್ಕೊಳ್ಳೋಕ್ಕೆ ಅಪ್ಲೈ ಮಾಡಿದ್ದಾರೆ. ಅದರ ಸಂಬಂಧಪಟ್ಟಂತೆ ಏನಿದೆ ಈಗ ಒಂದು ಈ ಕಂಪ್ಲೇಂಟ್ ಬಂದಿದೆ. ಇದರಲ್ಲಿ ಏನಿದೆ ಆ ಲೀಸ್ ಮೇಲೆ ಏನಿದೆ ಪಿ ಐ ಡಿ ಕೊಟ್ಟು ಟ್ಯಾಕ್ಸೇಷನ್ ಪರ್ಪಸ್ ಸಲುವಾಗಿ ಅವರು ಟ್ಯಾಕ್ಸ್ ತುಂಬುತ್ತಾ ಇದ್ದಾರೆ. ಆಮೇಲೆ ಒಂದು ಒಂದೆರಡು ಕಡೆ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ, ಅದರಲ್ಲಿ ಏನು ಕಾರ್ಪೊರೇಷನಿಂದನೇ ಪರ್ಮಿಷನ್ ತೊಗೊಂಡಿಲ್ಲ ಅಂತಲೇ ಕಂಪ್ಲೇಂಟ್ ಒಂದು ಬಂದಿದೆ. ಅದರಲ್ಲಿ ಏನಿದೆ ಎರಡು ಇದರಲ್ಲಿ ನಾವು ಎನ್ಕ್ವೈರಿ ಮಾಡ್ತೀವಿ. ಫಸ್ಟ್ ಏನಂತಂದರೆ ಲೀಸ್ ಬೇಸಿಸ್ ಮೇಲೆ ಏನಿದೆ ಪಿ ಐ ಡಿ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಪರ್ಪಸ್ಗೆ ಕೊಟ್ಟಿದ್ದಾರೆ, ಯಾವ ದಾಖಲಾತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.